ದೇವೇಗೌಡರಿಗೆ ಕೊರೋನಾ ಪಾಸಿಟಿವ್ ಬಂದ ಬೆನ್ನಲ್ಲೆ ಕಾರ್ಯಕರ್ತರು ಮತ್ತು ಹಿತೈಷಿಗಳಿಗೆ ಎಚ್ಡಿಕೆ ಇಂದ ಒಂದು ವಿಡಿಯೋ ಸಂದೇಶವನ್ನ ಕೊಡಲಾಗಿದೆ. ತಂದೆ ತಾಯಿ ಇಬ್ಬರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯತಾ ಇದ್ದಾರೆ. ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಆತಂಕ ಬೇಡ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಯಾರೂ ಕೂಡ ನನ್ನನ್ನ ನೋಡೋ ಸಲುವಾಗಿ ಬರಬೇಡಿ, ಎಲ್ಲರೂ ಕೂಡ ಕೊರೋನಾದಿಂದ ಜಾಗೃತರಾಗಿರಿ ಅನ್ನುವಂತ ಹೇಳಿಕೆಯನ್ನ ಕೂಡ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ. ನಿನ್ನೆ ದಿನ ಕೋವಿಡ್ ನ ಪರೀಕ್ಷೆಯಲ್ಲಿ ನಮ್ಮ ತಂದೆ ತಾಯಿಯಂದರಿಗೆ ಕೋವಿಡ್ 19 ನ ಒಂದು ಪಾಸಿಟಿವ್ ಏನು ಬಂದಿದೆ. ಪಕ್ಷದ ಕಾರ್ಯಕರ್ತರಾಗಲಿ ಪಕ್ಷದ ಹಿತೈಷಿಗಳಾಗಲಿ ದೇವೇಗೌಡರ ಕುಟುಂಬದ ಹಿತೈಷಿಗಳಿಗೆ ಮನವಿಯನ್ನು ಮಾಡಲಿಕ್ಕೆ ಬಯಸುತ್ತೇನೆ. ಯಾರು ಆತಂಕಕ್ಕೆ ಒಳಗಾಗತಕ್ಕಂತದ್ದು ಅನವಶ್ಯಕ. ಉತ್ತಮವಾದಂತ ಚಿಕಿತ್ಸೆಯನ್ನು ನುರಿತ ವೈದ್ಯರು ನಮ್ಮ ತಂದೆ ತಾಯಿಯಂದರಿಗೆ ಶುಶ್ರೂಷೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಗಾಬರಿ ಆಗತಕ್ಕಂಥದ್ದೇನಿಲ್ಲ. ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ಯಾರು ಆತಂಕದಿಂದ ಅವರನ್ನು ನೋಡಲಿಕ್ಕೆ ಬರ್ತಕ್ಕಂಥದ್ದು, ಏಕೆಂದರೆ ಅಲ್ಲಿ ಆಸ್ಪತ್ರೆಯಲ್ಲಿ ಯಾರನ್ನು ಬಿಡೋದಿಲ್ಲ. ಅದರಿಂದ ಎಲ್ಲ ಜಾಗೃತರಾಗಿರಿ. ನೀವುಗಳು ಸಹ ಈಗಿನ ಎರಡನೇ ಕೋವಿಡ್ನ ಒಂದು ಹರಡುವಿಕೆ ಏನಿದೆ, ನುರಿತ ವೈದ್ಯರುಗಳು ಹೇಳ್ತಕ್ಕಂಥದ್ದು ಇದು ಮೊದಲನೆಯ ಒಂದು ಕೋವಿಡ್ಗಿಂತ ಹೆಚ್ಚಿನ ಅನಾಹುತಗಳಿಗೆ ಎಡೆ ಮಾಡಿಕೊಡ್ತದೆ ಅಂತಕ್ಕಂಥದ್ದು ಹೇಳ್ತಾರೆ. ಪ್ರತಿಯೊಬ್ಬರೂ ಜಾಗರೂಕತೆಯಿಂದ ಇರಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ನನ್ನನ್ನು ಸಹ ಭೇಟಿ ಮಾಡ್ತಕ್ಕಂಥದ್ದು ಸ್ವಲ್ಪ ದಿನಗಳ ಕಾಲ ಪ್ರತಿಯೊಬ್ಬರು ಮುಂದೂಡಬೇಕು. ಯಾರು ಒಂದು ಬೇರೆ ರೀತಿಯಲ್ಲಿ ಅಪಾರ್ಥವನ್ನು ಕಲ್ಪಿಸ್ಕೊಳ್ತಕ್ಕಂಥದ್ದು ಬೇಡ. ಆರೋಗ್ಯ ಮುಖ್ಯ ಎಲ್ರಿಗೂ. ಆ ದೃಷ್ಟಿಯಿಂದ ಎಲ್ಲರೂ ಒಂದು ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ರಲ್ಲಿ ತಮ್ಮ ಜವಾಬ್ದಾರಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ತಾವು ನಡವಳಿಕೆಯಲ್ಲಿ ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರಿಗೂ ಮನವಿ ಮಾಡ್ತೇನೆ. ಎಲ್ಲರೂ ಯಾವುದೇ ಆತಂಕಕ್ಕೆ ಒಳಗಾಗದೆ ದೇವೇಗೌಡರ ಒಂದು ನನ್ನ ತಂದೆ ತಾಯಿಯರಿದ್ದಾರೆ, ನನ್ನ ತಾಯಿ ಚೆನ್ನಮ್ಮ ಅವರು ಮತ್ತು ದೇವೇಗೌಡರ ಒಂದು ಅತಿ ಶೀಘ್ರವಾಗಿ ಚೇತರಿಸ್ಕೊಳ್ತಕ್ಕಂಥದ್ದಕ್ಕೆ ದೇವರಿಗೆ ಪ್ರಾರ್ಥನೆಯನ್ನು ನಿಮ್ಮ ಮನೆಯಲ್ಲೇ ಸಲ್ಲಿಸಿ ಅಂತಕ್ಕಂಥ ಒಂದು ಮನವಿಯನ್ನು ನಿಮ್ಮೆಲ್ಲರಿಗೂ ಸಲ್ಲಿಸ್ತೇನೆ. ಓಕೆ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ವಿಡಿಯೋ ಸಂದೇಶವನ್ನ ಕಾರ್ಯಕರ್ತರು ಹಿತೈಷಿಗಳಿಗೆ ಈ ಮೂಲಕ ತಿಳಿಸಿದ್ದಾರೆ. ತಂದೆ ತಾಯಿಯ ಆರೋಗ್ಯ ಚೆನ್ನಾಗಿದೆ, ಅವರು ಒಳ್ಳೆಯ ವೈದ್ಯರ ನುರಿತ ವೈದ್ಯರ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಯಾರೂ ಕೂಡ ಅವರನ್ನ ನೋಡಬೇಕು ಅನ್ನೋ ಸಲುವಾಗಿ ಆಸ್ಪತ್ರೆಯ ಬಳಿ ಬರೋದು ಬೇಡ. ಕೊರೋನಾ ಸಂದರ್ಭ ಆಗಿರೋದ್ರಿಂದ ಅವಕಾಶನೂ ಸಹ ಆಗೋದಿಲ್ಲ. ಮೊದಲ ಹಂತದ ಕೊರೋನಾಗಿಂತ ಎರಡನೇ ಹಂತದ ಕೊರೋನಾ ಏನಿದೆ ಅದು ಬಹಳ ಆತಂಕಕಾರಿಯಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಎಚ್ಚರದಿಂದ ಇರಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ. ಸುಖೇಶ್, ಮಾಜಿ ಪ್ರಧಾನಿ ದೇವೇಗೌಡರಿಗೆ ಕೊರೋನಾ ಪಾಸಿಟಿವ್ ಮತ್ತು ಅವರ ಧರ್ಮಪತ್ನಿಗೂ ಕೊರೋನಾ ಪಾಸಿಟಿವ್ ಬಂದಿದೆ ಅನ್ನುವಂತಹ ವಿಷಯವಾಗಿ ಕುಮಾರಸ್ವಾಮಿ ಅವರು ವಿಡಿಯೋ ಸಂದೇಶವನ್ನು ಕೊಟ್ಟಿದ್ದಾರೆ. ಏಕೆ ಈಗಾಗಲೇ ಕಾರ್ಯಕರ್ತರು ಆಸ್ಪತ್ರೆಗಳಿಗೆ ಬಳಿ ಬರುವಂತದ್ದು, ಕುಮಾರಸ್ವಾಮಿ ಅವರನ್ನ ನೋಡ್ಲಿಕ್ಕೆ ಬರುವಂತದ್ದು, ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಕಾಣಿಸುತ್ತಲ್ವಾ? ಖಂಡಿತ, ಅದ್ರ ಜೊತೆ ಯಾಕಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಅವರ ಧರ್ಮಪತ್ನಿ ಚೆನ್ನಮ್ಮನವರು ಇಬ್ಬರಿಗೂ ಕೂಡ ಕರೋನಾ ಪಾಸಿಟಿವ್ ಬಂದಿರುವಂತ ಹಿನ್ನೆಲೆಯಲ್ಲಿ ಸಹಜವಾದ ಒಂದು ಆತಂಕ ಅವರ ಪಕ್ಷದ ಕಾರ್ಯಕರ್ತರಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಇದರಲ್ಲೂ ಕೂಡ ಒಂದಷ್ಟು ಆತಂಕಗಳಿರುವಂಥದ್ದು. ಆದರೆ ಆ ರೀತಿಯ ಯಾವುದೇ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ ಬೇರೆ ಬೇರೆ ನಾಯಕರುಗಳು, ದೇಶದ ಪ್ರಧಾನಿಯವರು ಸೇರಿದಂತೆ ಸಾಕಷ್ಟು ನಾಯಕರುಗಳು ಬೇಗ ಗುಣಮುಖಕ್ಕಾಗಿ ಬರಲಿ ಅನ್ನುವಂತಹ ಹಾರೈಕೆಯನ್ನು ಕೂಡ ಮಾಡಿದರೆ, ಮತ್ತು ವೈದ್ಯರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಕೂಡ ಮಾಜಿ ಮುಖ್ಯಮಂತ್ರಿಗಳಿರೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ವೈದ್ಯರಿಂದ ಅವರಿಗೆ ನೇರವಾಗಿ ಸಿಗ್ತಾ ಇದೆ. ಸದ್ಯಕ್ಕೆ ಯಾವುದೇ ಅಂತ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಹಜವಾಗಿ ಕರೋನಾ ಪಾಸಿಟಿವ್ ಬಂದಿದೆ ಅನ್ನೋದು ಬಿಟ್ಟರೆ ಇಬ್ಬರ ಆರೋಗ್ಯ ಕೂಡ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿಯನ್ನು ಅವರಿಗೆ ಹಂಚಿಕೊಂಡಿದ್ದಾರೆ. ದಿವ್ಯ ಜ್ಯೋತಿ, ಏನಾದರೂ ಸಿಂಪ್ಟಮ್ಸ್ ಇದೆಯಂತ ಹೇಗೆ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ರ ಬಗ್ಗೆ ಅವರಿಗೆ ಮುಂಚೆ ಅರಿವು ಮೂಡಿದ ಹೇಗೆ ಇದ್ರ ಕುರಿತಾಗಿ? ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದಾಗಲೇ ಪರೀಕ್ಷೆಯನ್ನ ಮಾಡಿಸಿರ್ತಾರೆ, ಆ ರೀತಿಯಾಗಿ ಏನಾದರೂ ಆಗಿದೆಯಂತ ಹೇಗೆ ಸುಖೇಶ್? ಖಂಡಿತ, ಹೌದು, ಆ ರೀತಿಯ ಒಂದು ಸಿಂಪ್ಟಮ್ಸ್ಗಳು ಕೆಲವು ಕಂಡುಬಂದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ಮಾಡಿಸಿದ್ರು ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಜೊತೆಗೆ ರೆಗ್ಯುಲರ್ ಆಗಿ ಅವರು ತಪಾಸಣೆಯನ್ನು ಕೂಡ ಮಾಡಿಸ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಆ ರೀತಿ ತಪಾಸಣೆ ಮಾಡಿಸುವಂಥ ಸಂದರ್ಭದಲ್ಲಿ ಪಾಸಿಟಿವ್ ಇತ್ತು ಅನ್ನುವಂಥದ್ದು, ಸಹಜವಾಗಿ ಅವರ ಪತ್ನಿ ಚೆನ್ನಮ್ಮವರಿಗೂ ಕೂಡ ಪಾಸಿಟಿವ್ ಬಂದಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ತಕ್ಷಣವೇ ಅವ್ರನ್ನ ಆಸ್ಪತ್ರೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮತ್ತು ಅವ್ರ ಸಂಪರ್ಕದಲ್ಲಿದ್ದಂಥ ಅಂದರೆ ಅಲ್ಲಿದ್ದಂಥ ಸಿಬ್ಬಂದಿ ವರ್ಗ ಅವರೆಲ್ಲರಿಗೂ ಕೂಡ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅಲ್ಲದೆ ಅವರೆಲ್ಲರಿಗೂ ಕೂಡ ಹೋಮ್ ಐಸೋಲೇಷನ್ಲಿದ್ದು ಒಂದು ಅಬ್ಸರ್ವೇಷನ್ ಕೂಡ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿರೋದ್ರಿಂದ ಉಳಿದವರಿಗೆ ಹೋಮ್ ಐಸೋಲೇಷನ್ ಮತ್ತು ಪರೀಕ್ಷೆಯನ್ನು ಈಗಾಗಲೇ ಕೂಡ ಮಾಡಿಸಲಾಗಿದೆ ಅನ್ನುವಂಥ ಮಾಹಿತಿ ತಿಳಿದು ಬರ್ತಾ ಇದೆ. ದಿವ್ಯ ಜ್ಯೋತಿ, ಓಕೆ ಸುಖೇಶ್, ಜಸ್ಟ್ ಹ್ಯಾಂಗ್ ಆನ್, ಮತ್ತೆ ನಾನು ನಿಮ್ಮನ್ನ ಕನೆಕ್ಟ್ ಮಾಡ್ಕೊಳ್ತೀನಿ. ನಿನ್ನೆ ದಿನ ಕೋವಿಡ್ನ ಪರೀಕ್ಷೆಯಲ್ಲಿ
ನಮ್ಮ ತಂದೆ ತಾಯಿಯಂದರಿಗೆ ಕೋವಿಡ್ 19 ನ ಒಂದು ಪಾಸಿಟಿವ್ ಏನು ಬಂದಿದೆ ಪಕ್ಷದ ಕಾರ್ಯಕರ್ತರಾಗಲಿ ಪಕ್ಷದ ಹಿತೈಷಿಗಳಾಗಲಿ ದೇವೇಗೌಡರ ಕುಟುಂಬದ ಹಿತೈಷಿಗಳಿಗೆ ಮನವಿಯನ್ನು ಮಾಡಲಿಕ್ಕೆ ಬಯಸುತ್ತೇನೆ ಯಾರು ಆತಂಕಕ್ಕೆ ಒಳಗಾಗತಕ್ಕಂತದ್ದು ಅನವಶ್ಯಕ ಉತ್ತಮವಾದಂತ ಚಿಕಿತ್ಸೆಯನ್ನು ನುರಿತ ವೈದ್ಯರು ನಮ್ಮ ತಂದೆ ತಾಯಿಯಂದರಿಗೆ ಶುಶ್ರೂಷೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಗಾಬರಿ ಆಗತಕ್ಕಂತದ್ದೇನಿಲ್ಲ ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ಯಾರು ಆತಂಕದಿಂದ ಅವರನ್ನು ನೋಡಲಿಕ್ಕೆ ಬರತಕ್ಕಂತದ್ದು ಏಕೆಂದರೆ ಅಲ್ಲಿ ಆಸ್ಪತ್ರೆಯಲ್ಲಿ ಯಾರನ್ನು ಬಿಡೋದಿಲ್ಲ ಅದರಿಂದ ಎಲ್ಲ ಜಾಗೃತರಾಗಿರಿ ನೀವುಗಳು ಸಹ ಈಗಿನ ಎರಡನೇ ಕೋವಿಡ್ನ ಒಂದು ಹರಡುವಿಕೆ ಏನಿದೆ ನುರಿತ ವೈದ್ಯರುಗಳು ಹೇಳತಕ್ಕಂತದ್ದು ಇದು ಮೊದಲನೆಯ ಒಂದು ಕೋವಿಡ್ ಗಿಂತ ಹೆಚ್ಚಿನ ಅನಾಹುತಗಳಿಗೆ ಎಡೆ ಮಾಡಿಕೊಡುತ್ತದೆ ಅಂತಕಂತನ್ನ ಹೇಳ್ತಾರೆ ಪ್ರತಿಯೊಬ್ಬರೂ ಜಾಗರೂಕತೆಯಿಂದ ಇರಬೇಕು ಅಂತಕಂತ ಮನವಿಯನ್ನ ಮಾಡುತ್ತೇನೆ ನನ್ನನ್ನು ಸಹ ಭೇಟಿ ಮಾಡತಕ್ಕಂತದ್ದು ಸ್ವಲ್ಪ ದಿನಗಳ ಕಾಲ ಪ್ರತಿಯೊಬ್ಬರು ಮುಂದೂಡಬೇಕು ಯಾರು ಒಂದು ಬೇರೆ ರೀತಿಯಲ್ಲಿ ಅಪಾರ್ಥವನ್ನು ಕಲ್ಪಿಸಿಕೊಳ್ಳತಕ್ಕಂತದ್ದು ಬೇಡ ಆರೋಗ್ಯ ಮುಖ್ಯ ಎಲ್ಲರಿಗೂ ಆ ದೃಷ್ಟಿಯಿಂದ ಎಲ್ಲರೂ ಒಂದು ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂತದ್ರಲ್ಲಿ ತಮ್ಮ ಜವಾಬ್ದಾರಿ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ತಾವು ನಡವಳಿಕೆಯಲ್ಲಿ ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರಿಗೂ ಮನವಿ ಮಾಡ್ತೇನೆ ಎಲ್ಲರೂ ಯಾವುದೇ ಆತಂಕಕ್ಕೆ ಒಳಗಾಗದೆ ದೇವೇಗೌಡರ ಒಂದು ನನ್ನ ತಂದೆ ತಾಯಿಯರಿದ್ದಾರೆ ನನ್ನ ತಾಯಿ ಚೆನ್ನಮ್ಮ ಅವರು ಮತ್ತು ದೇವೇಗೌಡರ ಒಂದು ಅತಿ ಶೀಘ್ರವಾಗಿ ಚೇತರಿಸಿಕೊಳ್ತಕ್ಕಂಥದಕ್ಕೆ ದೇವರಿಗೆ ಪ್ರಾರ್ಥನೆಯನ್ನು ನಿಮ್ಮ ಮನೆಯಲ್ಲೇ ಸಲ್ಲಿಸಿ ಅಂತಕ್ಕಂಥ ಒಂದು ಮನವಿಯನ್ನು ನಿಮ್ಮೆಲ್ಲರಿಗೂ ಸಲ್ಲಿಸ್ತೇನೆ.